ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ಲಂಗ್ಸ್ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನಲ್ಲಿ ಒಂದು ಮುಖ್ಯವಾದ ಆರ್ಗನ್. ಹಾರ್ಟ್ ನಾವು ಹುಟ್ಟಿದಾಗಿನಿಂದ ಹೇಗೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುತ್ತೋ ಅದೇ ರೀತಿ ಈ ಲಂಗ್ಸ್ ಕೂಡ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ನಾವು ಇನ್ಹೇಲ್ ಮಾಡೋ ಗಾಳಿಯಿಂದ ಆಕ್ಸಿಜನ್ನ ಅಬ್ಸಾರ್ಬ್ ಮಾಡಿ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋ ಕಾರ್ಬನ್ ಡೈ ಆಕ್ಸೈಡ್ನ ಹೊರಗಾಕುವ ಮುಖ್ಯವಾದ ಕೆಲಸನ ಈ ಲಂಗ್ಸ್ ಮಾಡುತ್ತೆ. ಈ ಲಂಗ್ಸ್ನಲ್ಲಿ ಹಲವಾರು ಟೈಪ್ ಆಫ್ ಕ್ಯಾನ್ಸರ್ಸನ್ನು ನಾವು ನೋಡ್ತೀವಿ. ಬೇರೆ ಆರ್ಗನಲ್ಲಿ ಹುಟ್ಟಿ ಈ ಲಂಗ್ಸ್ಗೆ ಸ್ಪ್ರೆಡ್ ಆಗುವಂತಹ ಕ್ಯಾನ್ಸರ್ ಮೋಸ್ಟ್ ಕಾಮನ್ನಾಗಿ ಕಾಣ್ಬೋದು. ಅದನ್ನು ನಾವು ಮೆಟಾಸ್ಟ್ಯಾಟಿಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಈ ಲಂಗ್ನಲ್ಲೇ ಪ್ರೈಮರಿಯಾಗಿ ಕೆಲವು ಕ್ಯಾನ್ಸರ್ಸ್ ಉಂಟಾಗಬಹುದು. ಅದನ್ನು ಪ್ರೈಮರಿ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ವಿಡಿಯೋದಲ್ಲಿ ಈ ಪ್ರೈಮರಿ ಲಂಗ್ ಕ್ಯಾನ್ಸರ್ಸ್ ಬಗ್ಗೆ ನಾವು ಡೀಟೇಲಾಗಿ ನೋಡೋಣ. ಲಂಗ್ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಏನಂತ ನಾವು ಈಗ ಡೀಟೇಲಾಗಿ ನೋಡೋಣ. ಕೆಮ್ಮು. ಕೆಮ್ಮು ಮೋಸ್ಟ್ ಕಾಮನ್ ಆಗಿ ಹಲವಾರು ಕಾರಣಗಳಿಂದ ಬರ್ಬೋದು. ಆ ಟ್ರೀಟ್ಮೆಂಟ್ ತೊಗೊಂಡು ಆ ಕೆಮ್ಮು ಕಡಿಮೆ ಆಗದಿದ್ದರೆ ನಾವು ನೆಕ್ಸ್ಟ್ ಫರ್ದರ್ ಅದು ಯಾಕೆ ಬರ್ತಾ ಇದೆ ಅಂತ ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಕಫದಲ್ಲಿ ರಕ್ತ ಕಾಣಬಹುದು, ಅದನ್ನು ನಾವು ಹಿಮಾಪ್ಟೆಸಿಸ್ ಅಂತ ಹೇಳ್ತೀವಿ. ಎದೆ ಭಾಗದಲ್ಲಿ ನೋವು ಬರಬಹುದು. ಕೆಲವೊಮ್ಮೆ ಪೇಷೆಂಟ್ಸಲ್ಲಿ ರಿಪೀಟೆಡ್ ಆಗಿ ಲಂಗ್ ಇನ್ಫೆಕ್ಷನ್ಸ್ ಆಗುತ್ತೆ. ಅದು ಯಾಕಾಗುತ್ತೆ ಅಂದರೆ ಒಂದು ಭಾಗಕ್ಕೆ ಹೋಗುವಂಥ ಲಂಗ್ನಲ್ಲಿ ಗಡ್ಡೆ ಉಂಟಾಗಿ ಆ ಭಾಗಕ್ಕೆ ಹೋಗುವ ಏರನ್ನು ಬ್ಲಾಕ್ ಮಾಡಿದಾಗ ಆ ಜಾಗದಲ್ಲಿ ರಿಪೀಟೆಡಾಗಿ ನ್ಯೂಮೋನಿಯಾ ಅನ್ನುವಂತಹ ಇನ್ಫೆಕ್ಷನ್ ಆಗಬಹುದು. ವಾಯ್ಸ್ ಬಾಕ್ಸ್ ಹೋಗುವಂತಹ ನರ್ವ್ ಇನ್ವಾಲ್ವ್ ಮಾಡೋದರಿಂದ ವಾಯ್ಸ್ ಚೇಂಜ್ ಆಗಬಹುದು. ಕೆಲವೊಮ್ಮೆ ಪೇಷೆಂಟ್ಸ್ ಯಾವ ಸಿಂಪ್ಟಮ್ಸು ಇಲ್ಲದೇ ಇದ್ದಾಗ ಎಕ್ಸ್ರೇನೋ ಸಿ ಟಿ ಸ್ಕ್ಯಾನೋ ಮಾಡಿದಾಗ ಇನ್ಸಿಡೆಂಟಲ್ ಆಗಿ ಕೂಡ ಈ ಗಡ್ಡೆಗಳು ಪತ್ತೆ ಆಗಬಹುದು. ಯಾರಿಗೆ ಈ ಲಂಗ್ ಕ್ಯಾನ್ಸರ್ ಬರುವಂತಹ ರಿಸ್ಕ್ ಜಾಸ್ತಿ ಅಂತ ಈಗ ನೋಡೋಣ. ತಂಬಾಕು ಅಂದರೆ ಟೊಬ್ಯಾಕೋ ಸೇವಿಸುವವರು. ಯೂಶಲಿ ಟೊಬ್ಯಾಕೋದಲ್ಲಿ 50 ಹೆಚ್ಚು ಕೆಮಿಕಲ್ಸ್ ಇದೆ ಅಂತ ಪ್ರೂವ್ ಆಗಿದೆ. ಈ ಟಾಕ್ಸಿಕ್ ಕೆಮಿಕಲ್ಸ್ನಿಂದ ಲಂಗ್ ಕ್ಯಾನ್ಸರ್ ಆಗುತ್ತೆ ಅಂತ ವೇರಿಯಸ್ ಸ್ಟಡೀಸ್ ಹೇಳಿದೆ. ಈ ಸ್ಮೋಕಿಂಗ್ ಮಾಡೋದ್ರಿಂದ ಅವ್ರಿಗೆ ಮಾತ್ರ ಅಲ್ಲದೆ ಅವರ ಸುತ್ತಮುತ್ತಲಿರುವ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ರಿಸ್ಕ್ ಜಾಸ್ತಿ ಆಗುತ್ತೆ. ಅದನ್ನು ನಾವು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಈ ಟೊಬ್ಯಾಕೋ ರಿಲೇಟೆಡ್ ಆಗಿರುವಂತಹ ರಿಸ್ಕ್ನ ಬಗ್ಗೆ ನಾವು ಬೇರೆ ವಿಡಿಯೋ ಡೀಟೇಲಾಗಿ ಮಾಡಿದ್ದೀವಿ, ಅದರ ಲಿಂಕ್ ನಾನು ಇಲ್ಲಿ ಕೊಡ್ತೇನೆ. ನೆಕ್ಸ್ಟ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಏಜ್. ನಾವು ಏಜ್ ಆಗ್ತಾ ಆಗ್ತಾ ಲಂಗ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ ಅಂತ ಪ್ರೂವ್ ಆಗಿದೆ. ಕೆಲವು ಆಕ್ಯುಪೇಷನಲ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದರೆ ಆಸ್ಬೆಸ್ಟಾಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು, ಡೀಸೆಲ್ ಫ್ಯೂಮ್ಸ್ ಎಕ್ಸ್ಪೋಷರ್ ಜಾಸ್ತಿ ಆಗಿರೋದು, ಮತ್ತು ಕೋಲ್ ಮೈನ್ಸಲ್ಲಿ ವರ್ಕ್ ಮಾಡುವವರು, ಇವ್ರಿಗೆಲ್ಲ ಲಂಗ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಅಂತ ಪ್ರೂವ್ ಆಗಿದೆ. ಇನ್ನೊಂದು ನೆಕ್ಸ್ಟ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಸಿ ಒ ಪಿ ಡಿ ಪೇಷಂಟ್ಸ್, ಅವರಲ್ಲಿನೂ ಈ ಲಂಗ್ ಕ್ಯಾನ್ಸರ್ಗೆ ರಿಸ್ಕ್ ಜಾಸ್ತಿ ಅಂತ ಪ್ರೂವ್ ಆಗಿದೆ. ಈ ರೀತಿ ಸಿಂಪ್ಟಮ್ಸ್ ಇದ್ದರೆ ನೆಕ್ಸ್ಟ್ ಏನು ಮಾಡಬೇಕಂತ ನೋಡೋಣ. ಈ ಕೆಮ್ಮು ಮೋಸ್ಟ್ ಆಫ್ ದ ಟೈಮ್ ಬೇರೆ ಬೇರೆ ಕಾಸಸಿಂದ ಆಗಿರುತ್ತೆ. ಯೂಶಲಿ ಇನ್ಫೆಕ್ಷನ್, ಅಲರ್ಜಿ ಇವೆಲ್ಲ ಕೆಮ್ಮನ್ನು ಉಂಟು ಮಾಡಬಹುದು. ಇವೆಲ್ಲ ಕಾಸಸ್ಗೆ ಟ್ರೀಟ್ಮೆಂಟ್ ಕೊಟ್ಟು ಅಥವಾ ರೂಲ್ ಔಟ್ ಮಾಡಿದ ಮೇಲೇನು ಕೆಮ್ಮು ಕಂಟಿನ್ಯೂಸ್ ಆಗಿದೆ ಅಂದರೆ ಕೆಲವು ಪರೀಕ್ಷೆಗಳು ಮಾಡಬೇಕಾಗುತ್ತೆ. ಅದೇನೆಂದರೆ ಎಕ್ಸ್ರೇ ಮತ್ತು ಸಿ ಟಿ ಸ್ಕ್ಯಾನ್ ಅಂತ ಹೇಳ್ತೀವಿ. ಈ ಎಕ್ಸ್ರೇ ಮತ್ತು ಸಿ ಟಿ ಸ್ಕ್ಯಾನಲ್ಲಿ ಏನಾದರೂ ಗಡ್ಡೆ ಕಂಡರೆ ಅದನ್ನು ಬಯಾಪ್ಸಿ ಮಾಡಲು ಅದರ ಲೊಕೇಶನ್ನ ಆಧಾರದ ಮೇಲೆ ಈಧರ್ ಬ್ರಾಂಕೋಸ್ಕೋಪಿಕ್ ಬಯಾಪ್ಸಿ ಮಾಡ್ತೀವಿ ಅಥವಾ ಸಿ ಟಿ ಗೈಡೆಡ್ ಬಯಾಪ್ಸಿ ಮಾಡ್ತೀವಿ. ಈ ಬಯಾಪ್ಸಿಯಲ್ಲಿ ಅದು ಕ್ಯಾನ್ಸರ್ ಅಂತ ಕನ್ಫರ್ಮ್ ಆದರೆ ನಾವು ನೆಕ್ಸ್ಟ್ ಅದು ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಸ್ಟೇಜಿಂಗ್ ಪರೀಕ್ಷೆಗಳು ಮಾಡ್ತೀವಿ. ಅದರಲ್ಲಿ ಮುಖ್ಯವಾದದ್ದು ಹೋಲ್ ಬಾಡಿ ಪೆಟ್ ಸಿ ಟಿ ಸ್ಕ್ಯಾನ್ ಮತ್ತು MRI ಬ್ರೈನ್ ಅಂತ ಹೇಳ್ತೀವಿ.